ಮನೆ ಅಂದ ಮೇಲೆ ದೇವರ ಕೋಣೆ ಹೇಗಿರುತ್ತೋ ಮನೆಯಂಗಳ ಅಂದ್ರೆ ತುಳಸಿ ಕಟ್ಟೆ ಇರಲೇಬೇಕು. ಹಳ್ಳಿ ಕಡೆಗಳಲ್ಲಿ ಅಂಗಳ ಇರುತ್ತೆ, ಆದ್ರೆ ಸಿಟಿಯಲ್ಲಿ ಇದು ಸಾಧ್ಯನಾ ಅನ್ನೋದು ಪ್ರಶ್ನೆ. ತುಳಸಿ ಕಟ್ಟೆ ಇಡುವುದಕ್ಕೆ ಅಂಗಳವೇ ಆಗಬೇಕೆಂದೇನೂ ಇಲ್ಲ. ಮನೆಯ ಮುಂದೆ ಚಿಕ್ಕದೊಂದು ತುಳಸಿ ಕಟ್ಟೆ ನಿಂತು ತುಳಸಿ ಮಾತೆಯನ್ನು ಪೋಷಣೆ ಮಾಡ್ತಾ ಬಂದರೂ ಸಾಕು, ಅದೇ ಪರಮ ಪುಣ್ಯ. ತುಳಸಿ ಅನ್ನೋದು ಸರ್ವಶ್ರೇಷ್ಠಗಳಲ್ಲೊಂದು. ಎಲ್ಲಿ ತುಳಸಿಯ ಪ್ರತಿಷ್ಠಾಪನೆ ಆಗಿರುತ್ತೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನೆಲೆ ನಿಂತಿರ್ತಾಳೆ. ಹೀಗಾಗಿ ಪುರಾಣದಿಂದ ಹಿಡಿದು ಇಂದಿಗೂ ತುಳಸಿ ಮಾತೆಯನ್ನು ಅಷ್ಟೊಂದು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸೋದು. ನಿಮ್ಮ ಮನೆಯಲ್ಲೂ ತುಳಸಿ ಗಿಡಗಳಿದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕಾಗತ್ತೆ. ಮನೆ ಮುಂದೆ ತುಳಸಿ ಗಿಡ ನೆಟ್ಟಿದ್ದೇವೆ, ನಿತ್ಯವು ಪೂಜೆ ಮಾಡ್ತಿದ್ದೀವಲ್ಲ ಅಂತ ಸುಮ್ಮನಾಗೋದಲ್ಲ. ತುಳಸಿ ಮಾತೆಗೆ ಪೂಜೆ ಮಾಡೋದ್ರ ಜೊತೆ ಲಕ್ಷ್ಮೀನಾರಾಯಣನನ್ನ ಉಳಿಸಿಕೊಳ್ಬೇಕು ಅಂದ್ರೆ ನಾವು ಹೇಳುವ ಕೆಲವು ಕಾರ್ಯಗಳನ್ನ ರೂಢಿಗತ ಮಾಡಿಕೊಂಡ್ರೆ ಒಳ್ಳೆಯದು. ಅದೇನು ಅಂತ ನೋಡೋಣ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನ ಮರಿಬೇಡಿ. ಮನೆಯಲ್ಲಿ ತುಳಸಿ ಗಿಡವಿದ್ರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಮನೆಯ ಮುಂದೆ ತುಳಸಿ ಗಿಡ ನೆಡುವುದು ಎಷ್ಟು ಸುಲಭವೋ ಅದರ ವಿಶೇಷ ನಿಯಮಗಳನ್ನು ಅನುಸರಿಸುವುದು ಕೂಡ ಅಷ್ಟೇ ಅತ್ಯಗತ್ಯ. ಇದನ್ನು ಪಾಲಿಸದೇ ಹೋದಲ್ಲಿ ಅದೃಷ್ಟದ ಬದಲು ದುರಾದೃಷ್ಟ ಹೆಗಲಿರುವುದು ಹೆಚ್ಚು. ಶ್ರೀಮನ್ನಾರಾಯಣನಿಗೆ ತುಳಸಿ ಅಂದರೆ ಇನ್ನಿಲ್ಲದ ಪ್ರೀತಿ. ಲಕ್ಷ್ಮೀ ದೇವಿಯಂತೆ ತುಳಸಿ ಮಾತೆಯು ಪರಮಾತ್ಮನ ಅರ್ಧಾಂಗಿ, ಆದ್ದರಿಂದಲೇ ತುಳಸಿಯನ್ನು ಪ್ರತಿಯೊಂದು ಪೂಜೆಯಲ್ಲೂ ಬಳಸುವುದು. ತುಳಸಿ ಎಲೆಗಳಿಲ್ಲದೆ ಯಾವುದೇ ಪೂಜೆ ಆಗಲಿ ಅದು ಅಪೂರ್ಣ. ಶಿವ ಮತ್ತು ಗಣೇಶನನ್ನು ಬಿಟ್ಟರೆ ಮಿಕ್ಕೆಲ್ಲ ದೇವರಿಗೂ ತುಳಸಿ ಅತ್ಯುತ್ತಮ. ಇಷ್ಟೊಂದು ಶಕ್ತಿಶಾಲಿಯಾದ ದೈವಿ ಸ್ವರೂಪದ ತುಳಸಿಯನ್ನು ಕಟ್ಟುನಿಟ್ಟಾಗಿ ಆರಾಧನೆ ಮಾಡಬೇಕಾಗುತ್ತೆ. ತುಳಸಿ ಗಿಡವನ್ನು ಹಚ್ಚೋದೇ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ. ಹೀಗಾಗಿ ನಿತ್ಯವೂ ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಸೂರ್ಯೋದಯ ಮತ್ತು ಸೂರ್ಯಾಂತದ ವೇಳೆ ಪ್ರತಿನಿತ್ಯವೂ ತುಳಸಿ ಮಾತೆಗೆ ಪೂಜೆಯನ್ನು ಮಾಡಬೇಕು. ಸಂಜೆ ಹೊತ್ತಲ್ಲಿ ತುಪ್ಪದ ದೀಪ ಹಚ್ಚಿ ಮಹಾತಾಯಿಯಲ್ಲಿ ಇಷ್ಟಾರ್ಥಗಳನ್ನು ಬೇಡಿಕೊಳ್ಬೇಕು. ಅಮಾವಾಸ್ಯೆ, ದ್ವಾದಶಿ ಮತ್ತು ಚತುರ್ದಶಿ ತಿಥಿಯಂದು ತುಳಸಿ ಗಿಡವನ್ನು ಮರೆತೂ ಕೂಡ ಹಚ್ಚಿಬಿಡಬಾರದು. ತುಳಸಿ ಗಿಡಕ್ಕೂ ಭಾನುವಾರಕ್ಕೂ ಒಂಥರ ನಂಟು. ಈ ದಿನದಂದು ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟಬಾರದು. ಭಾನುವಾರದಂದು ತುಳಸಿ ಎಲೆಯನ್ನು ಮುಟ್ಟೋದಾಗಲಿ ಅಥವಾ ತುಳಸಿ ಎಲೆಗಳನ್ನು ಚಿವುಟೋದಾಗಲಿ ಮಾಡಬಾರದು. ಅಷ್ಟೇ ಯಾಕೆ, ಭಾನುವಾರದಂದು ತುಳಸಿ ಗಿಡಕ್ಕೆ ನೀರನ್ನು ಕೂಡ ಹಾಕೋದಿಲ್ಲ ತುಂಬ ಜನ. ಅಪ್ಪಿ ತಪ್ಪಿ ಈ ತಪ್ಪು ಮಾಡಿದ್ದೆ, ಅದರಲ್ಲಿ ಸರ್ವದೋಷವು ಕೂಡ ಸೋತಿಕೊಳ್ಳುತ್ತೆ ಅನ್ನೋ ಭಯ. ಸಕಲ ದೇವಾನುದೇವತೆಗಳಿಗೂ ತುಳಸಿ ಮಾತೆ ಪವಿತ್ರಳೆ. ಆದರೆ ಭಗವಾನ್ ಶ್ರೀಕೃಷ್ಣ, ಶ್ರೀ ವಿಷ್ಣು ಹಾಗೂ ಆಂಜನೇಯ ಪರಮಾತ್ಮನಿಗೆ ತುಳಸಿ ಅಂದರೆ ಇನ್ನಿಲ್ಲದ ಪ್ರೀತಿ. ಆದ್ದರಿಂದಲೇ ಈ ಮೂವರೂ ದೇವರ ಪೂಜೆ ವೇಳೆ ತಪ್ಪದೇ ತುಳಸಿ ಮಾಲೆಯನ್ನು ಅರ್ಪಿಸೋದು. ಯಾರು ತುಳಸಿ ಮಾಲೆಯನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೋ ಅಂತಹವರ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರ್ತಾವೆ ಅನ್ನೋದು ನಂಬಿಕೆ. ಯಾವುದೇ ಪೂಜೆ ಪುನಸ್ಕಾರವಾಗಲಿ ಅಲ್ಲಿ ತುಳಸಿ ಇರಲೇಬೇಕು. ಅದರಲ್ಲೂ ಯಾವುದೇ ಭೋಗದಲ್ಲೂ ತುಳಸಿ ಎಲೆಗಳನ್ನು ಸೇರಿಸಬೇಕು. ದೇವರ ನೈವೇದ್ಯವನ್ನು ಅರ್ಪಣೆ ಮಾಡುವಾಗ ತಪ್ಪದೇ ತುಳಸಿ ದಳಗಳನ್ನು ಹಾಕೋದನ್ನು ಮರಿಬೇಡಿ. ದೇವರಷ್ಟೇ ಶ್ರೇಷ್ಠವಾದ ತುಳಸಿ ನೈವೇದ್ಯದಲ್ಲಿ ಸಮರ್ಪಣೆಗೊಳ್ತಾ ಇದ್ದಂತೆ ನಾವು ತಿನ್ನುವ ಪ್ರಸಾದ ಅಮೃತವಾಗಿ ಮಾರ್ಪಾಡಾಗುತ್ತೆ. ಇನ್ನು ತುಳಸಿ ಗಿಡ ನೆಡೋದಕ್ಕೆ ಜಾಗ ದಿಕ್ಕು ಅನ್ನೋದು ಕೂಡ ಇದೆ. ಸಿಕ್ಕ ಸಿಕ್ಕ ಜಾಗದಲ್ಲಿ ಈ ಪವಿತ್ರವಾದ ಗಿಡವನ್ನು ನೆಡುವಂತಿಲ್ಲ. ಮನೆಯ ಮುಂದೆ ತುಳಸಿ ಗಿಡವನ್ನು ನೆಡುವಾಗ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲೇ ಸ್ವಚ್ಛವಾದ ಸ್ಥಳವನ್ನು ಆರಿಸಿಕೊಳ್ಳಿ. ಈ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡೋದ್ರಿಂದ ಅಥವಾ ಇಡೋದ್ರಿಂದ ಮನೆಯ ನಕಾರಾತ್ಮಕ ಶಕ್ತಿ ನಾಶ ಆಗುತ್ತೆ, ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತೆ. ಹಾಗೆಯೇ ಅಪ್ಪಿ ತಪ್ಪಿಯು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಲೇಬಾರದು. ಯಾಕಂದರೆ ಈ ದಿಕ್ಕನ್ನು ಆಗ್ನೇಯ ದಿಕ್ಕು ಅಂತಾರೆ, ಆದ್ದರಿಂದ ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡೋದು ನಿಷೇಧ. ತುಳಸಿ ಗಿಡ ಇರೋ ಜಾಗದಲ್ಲಿ ಸದಾ ಸ್ವಚ್ಛಂದವಾಗಿರಬೇಕು, ಸ್ವಚ್ಛತೆ ಇರಬೇಕು. ಕೊರಳು ಹರಿಯೋದಾಗಲಿ ಪೊರಕೆ ಬಿದ್ದಿರೋದಾಗಬಾರದು. ತುಳಸಿ ಕಟ್ಟಿಯ ಸುತ್ತಮುತ್ತ ಸದಾ ಸ್ವಚ್ಛಂದವಾಗಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವಾಗಲೂ ತುಳಸಿಯ ಸಸಿಯನ್ನು ಬೆಸ ಸಂಖ್ಯೆಯಲ್ಲೇ ನೆಡಬೇಕು. ಅಂದರೆ 1, 3, 5 ಹೀಗೆ ಸಮಸಂಖ್ಯೆ ಇಲ್ಲದ ಬೆಸ ಸಂಖ್ಯೆಯಲ್ಲೇ ನೆಡಬೇಕು. ಯಾವಾಗಲೂ ತುಳಸಿ ದಳವನ್ನು ಉಗುರಲ್ಲಿ ಚಿವುಟಬಾರದು, ಬೆರಳುಗಳಲ್ಲೇ ಕೀಳಬೇಕು. ಹೀಗೆ ಈ ನಿಯಮಗಳನ್ನು ಪಾಲಿಸದೇ ಆದಲ್ಲಿ ತುಳಸಿಯ ದಿವ್ಯ ಶಕ್ತಿ ನಿಮ್ಮ ಮನೆ ಮನಸ್ಸಿನ ಮೇಲೆ ಅತ್ಯುತ್ತಮವಾದ ಪರಿಣಾಮವನ್ನು ಬೀರೋದು ಶತಸಿದ್ಧ. ವೀಕ್ಷಕರಿಗೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.